ದಾಹ ಆಗ್ತಿದೆ, ವಾಟರ್ ಬಾಟಲ್ ಅಲ್ಲಿ ನೀರಾಗೋಗಿದೆ, ಈಗ ಹೇಗೆ ಅಂತ ಸುತ್ತ ನೋಡ್ತಾರೆ. ದೂರದಲ್ಲಿ ಒಂದು ಚಿಕ್ಕ ಮನೆ ಇತ್ತು, ಅಲ್ಲಿ ಹೋಗಿ ನೀರ್ ಕೇಳೋಣ ಅಂತ ಆ ಮನೆ ಹತ್ರ ಹೋಗ್ತಾರೆ. ಅಜ್ಜಿ ತುಂಬಾ ದಾಹ ಆಗ್ತಿದೆ, ಸ್ವಲ್ಪ ನೀರ್ ಬೇಕು. ಆಯ್ತಪ್ಪ, ನನ್ನ ಹಿಂದೆನೆ ಬಾ, ತೋರಿಸ್ತೀನಿ. ಬಾರಪ್ಪ, ನಾನು ಪಂಪ್ ಮಾಡ್ತೀನಿ, ನೀನು ನೀರ್ ಕುಡಿ. ಅಯ್ಯೋ ಅಜ್ಜಿ, ನಿನಗ್ಯಾಕೆ ಶ್ರಮ, ಪರವಾಗಿಲ್ಲ, ಆನೆ ಒತ್ಕೊಂಡು ಕುಡಿತೀನಿ. ಇಲ್ಲ ಅಪ್ಪ, ನಾನು ಈ ಮಡಕೆನ ತುಂಬಿಸ್ಬೇಕು. ನೀನು ನೀರ್ ಕುಡ್ದಾದ್ಮೇಲೆ ಪಂಪಿನ ಕೆಳಗೆ ಮಡಕೆ ಇಡು. ಸರಿ ಅಜ್ಜಿ. ಹೆಸರು ಸೀತಾಪಲ್ಲಿ. ಎಷ್ಟೋ ನೆಮ್ಮದಿಯಾದ ಊರು. ಆದ್ರೆ ಈ ಊರಿನ ಜನ ರಾತ್ರಿ ಆದ್ರೆ ಸಾಕು, ಊರಿನ ಆಚೆ ಇರೋ ಪಂಪ್ ಹತ್ರ ಹೋಗ್ಬೇಕು ಅಂದ್ರೆ ಮಾತ್ರ, ಇಲ್ಲ ಅಮಾವಾಸ್ಯ ದಿವಸ ಮನೆ ಬಿಟ್ಟು ಆಚೆ ಬರಬೇಕಂದ್ರು ಹಾಗೆ ಭಯದಿಂದ ಜೀವಿಸ್ತಾ ಇದ್ರು. ತಾತ ಮುತ್ತಾತ ಅವ್ರು ಮಾಡಿರೋ ತಪ್ಪಿನಿಂದ, ಪಿಸಾಚಿಗಳ ಕಾಟದಿಂದ ಆ ಊರಿನ ಜನ ಎಲ್ಲ ತುಂಬಾ ಕಷ್ಟ ಪಡ್ತಿದ್ದಾರೆ. ಈ ಊರಿನ ಆಚೆ ಒಂದು ಭಯಂಕರವಾದ ಬೋರ್ವೆಲ್ ಪಂಪ್ ಇತ್ತು, ಅದರಲ್ಲಿದ್ದ ಪಿಚಾಚಿಗಳು ಆ ಜಾಗಕ್ಕೆ ಯಾರಾದ್ರೂ ದಾಹದಿಂದ ನೀರ್ ಕುಡಿಯೋಣ ಅಂತ ಬಂದ್ರೆ ಅವರನ್ನ ಸಾಯಿಸ್ತಿತ್ತು. ಹಾಗೆ ಪ್ರತಿ ಅಮಾವಾಸ್ಯ ದಿವಸ ಹಾಗೆ ನೆಲ ನಡುಗಿ ಅದರೊಳಗಿಂದ ಪಿಸಾಚಿಗಳು ಆಚೆ ಬಂದು ಆ ಊರ್ ಪೂರ್ತಿ ತಿರುಗಿ ಆ ಊರಲ್ಲಿ ಯಾರಾದ್ರೂ ನಿಯಮಗಳನ್ನ ಪಾಲಿಸದೇ ಇದ್ರೆ ಆ ಮನೆಯಲ್ಲಿರೋ ಎಲ್ಲರನ್ನೂ ಸಾಯಿಸ್ತಿತ್ತು. ಇದೀ ತರ ಇರುವಾಗ ಮಾರನೇ ದಿವಸ, ಏನೋ ವಂಶಿ, ನಿನ್ ಫ್ರೆಂಡ್ಸ್ ಯಾರೋ ಬರ್ತಿದ್ದಾರೆ ಅಂದ್ರಲ್ಲ, ಯಾವಾಗ ಬರ್ತಿದ್ದಾರೆ? ಇವತ್ತೇ ಬರ್ತೀನಿ ಅಂದ್ರು ಅಪ್ಪ, ಅವ್ರಿಗೋಸ್ಕರನೇ ನೋಡ್ತಿದ್ದೀನಿ. ದನಿ ದನಿ, ನಮ್ಮೂರ್ ಹೊರಗಡೆ ಇರೋ ಪಂಪ್ ಹತ್ರ ಯಾರೋ ಸತ್ಬಿದ್ದಾರಂತೆ. ದೇವ್ರೆ, ಮತ್ತೆ ಇನ್ನೊಬ್ರು ಬಲಿಯಾದ್ರ ಪಂಪ್ ದೇವಕ್ಕೆ? ಏನಾಯ್ತು ಅಪ್ಪ? ಏ ವಂಶಿ, ನಿನ್ ಫ್ರೆಂಡ್ಸ್ ಬರ್ಬೇಡ ಅಂತೇಳು, ನಾನ್ ಪದೇ ಪದೇ ಹೇಳ್ದೆ ಅಂತೇಳು, ಈ ಟೈಮ್ ಅಲ್ಲಿ ಆಚೆ ಊರ್ನವ್ರು ಬರೋದು ಅಪಾಯ. ಸರಿ ಹೇಳ್ತೀನಿ, ಆದ್ರೆ ಅಷ್ಟಕ್ಕೂ ಏನಾಯ್ತು ಹೇಳಪ್ಪ. ಹೇಳ್ತೀನಿ ಆದ್ರೆ, ಮೊದಲು ಊರಿನ ಆ ಪಂಪ್ ಹತ್ರ ಯಾರು ಸುತ್ತೋದ್ರಂತೆ, ಹೋಗಿ ನೋಡೋಣ ನಡಿ. ಆ ಊರಿನ ಜನ ಎಲ್ಲ ಪಂಪ್ ಸೆಟ್ ಹತ್ರ ಸತ್ ಹೋಗಿರೋ ಆ ಮನುಷ್ಯನನ್ನ ನೋಡ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ರಂಗನಾಥ್ ಮತ್ತೆ ವಂಶಿ ಬರ್ತಾರೆ. ಅವತ್ ಸಾಯಂಕಾಲ ಆ ಊರಿನ ಜನ ಎಲ್ಲ ಪಂಚಾಯತಿ ಆಫೀಸ್ ಹತ್ರ ಬಂದು, ನಮ್ಮ ಊರಿನ ಪಂಪತ್ರ ದೆವ್ವ ಇನ್ನೊಬ್ಬರನ್ನ ಬಲಿ ತಗೊಂಡಿದೆ, ಈ ಸಾವಿಗೆಲ್ಲ ಕಾರಣ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ತಾತ ಮುತ್ತಾತರು ಮಾಡಿರೋ ತಪ್ಪಿಗೆ ಶಿಕ್ಷೆ ನಾವು ಅನುಭವಿಸ್ತಾ ಇದ್ದೀವಿ, ಈ ಸಮಸ್ಯೆ ಬಗ್ಗೆ ಹರ್ಸಕ್ಕೆ ನಾವು ಅದ್ಭುತ ಮನೆ ಹೇಳ್ದಂಗ್ ಮಾಡ್ತಾ ಇದ್ದೀವಿ. ಅವರು ಆ ದೆವ್ವದ ಬಾಧೆಯಿಂದ ಪ್ರಜೆಗಳನ್ನ ಕಾಪಾಡೋಕೆ ಆಗ್ತಿಲ್ಲ, ಆ ದೆವ್ವದ ಬಗ್ಗೆ ಗೊತ್ತಿಲ್ಲದೆ ರಾತ್ರಿ ಊರ್ ಬಾಗಿಲು ಕಾಲಿಟ್ಟವ್ರನ್ನೆಲ್ಲ ಸಾಯಿಸ್ಬಿಟ್ಟಿದೆ ಆ ದೆವ್ವ. ಇನ್ನು ಎರಡು ದಿನದಲ್ಲಿ ಅಮಾವಾಸ್ಯೆ ಬರುತ್ತೆ, ಮತ್ತೆ ಆ ದೆವ್ವಕ್ಕೆ ಶಕ್ತಿ ಹೆಚ್ಚಿ ಊರೊಳಗಡೆ ಬರುತ್ತೆ. ಎಲ್ಲರೂ ನಮ್ಮ ಊರಿನ ನೀತಿ ನಿಯಮಗಳನ್ನ ಸರಿಯಾಗಿ ಪಾಲಿಸ್ಬೇಕು, ಇಲ್ವೋ ಆ ದೆವ್ವದ ಕೈಯಿಂದ ಸಾಯ್ತೀರಾ. ಏನ್ ಮಾಡಬೇಕು ಗೊತ್ತಲ್ವಾ? ಜಾಗ್ರತೆಯಿಂದ ಇರ್ರಿ, ಯಾರು ನಿರ್ಲಕ್ಷ್ಯ ಮಾಡಬೇಡಿ. ದಣಿ ದಣಿ, ಏನೋ ಸೂರಿ. ಅದೇ ದಣಿ, ನಿಮ್ಮ ಮನೇಲೇನೋ ಹಳೆ ಬೀರಿವುದೆ ಅಂದ್ರಿ, ಅದನ್ ತಗೊಂಡೋಗಕ್ಕೆ ಯಾವಾಗ ಬರ್ತೀರಾ ಅಂತ? ಸರಿ ನಾಳೆ ಬಾ ಕೊಡ್ತೀನಿ, ಎಷ್ಟಕ್ ಮಾರಣ ಅನ್ಕೊಂಡಿದ್ಯಾ ಏನು? ಅದನ್ ಕೊಂಡ್ಕೊಳ್ಳೋನ್ ಕೃಪೆ ದಣಿ, ಆದ್ರೂ ಹಳೆ ಸಾಮಾನ್ ಮಾರೋನು, ನಂಗ್ ದೊಡ್ಡದಾಗ ಏನು ಸಿಗೋದಿಲ್ಲ ದಣಿ. ಮಾ ಚೆನ್ನಾಗ್ ಕಳ್ತಿದ್ಯಾ ಕಣೋ. ಸೂರಿ ಹಳೆ ಪಾತ್ರನ ವ್ಯಾಪಾರ ಮಾಡ್ತಿದ್ದ. ಆ ಊರಲ್ಲಿ ಯಾವ್ದಾದ್ರೂ ಹಳೆ ಪಾತ್ರೆ ಇದೆ ಅಂತ ಗೊತ್ತಾದ್ರೆ ಸಾಕು, ಅದನ್ನ ಮಾರೋವರೆಗೂ ಅವನಿಗೆ ನಿತ್ಯನೇ ಬರ್ತಿರ್ಲಿಲ್ಲ. ಸೂರಿಯ ಸ್ನೇಹಿತ ವೀರಬಾಬು. ಒಂದಿವಸ ಸೂರಿ ಸುಮ್ನೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ರು. ಅವಾಗ ಸೂರಿ ಅಲ್ಲಿಗ್ ಬಂದು, ಏನೋ ಸೂರಿ,
ಹಂಗ ಖಾಲಿ ಕೂತ್ಕೊಂಡು ಆಲೋಚಿಸ್ತಿದ್ಯಾ? ಹಳೆ ಸಾಮಾನು ಇನ್ನು ಸಿಗ್ಲಿಲ್ವಾ? ಇಲ್ಲವೋ, ಅದಕ್ಕೆ ನಮ್ಮ ಊರ ಹತ್ರ ಇರೋ ಹಳೆ ಬೋರ್ ಪಂಪ್ನ ಕಿತ್ತು ಮಾರಣ ಅನ್ಕೊಂಡಿದ್ದೀನಿ ಕಣೋ. ಅಯ್ಯೋ ದೇವ್ರಿ, ಬೇಡವೋ. ಮೊದಲಿಗೆ ಅದು ದೆವ್ವ ಇರೋ ಪಂಪ್ ಅಂತಲ್ವೋ, ನಮಗೆ ಹಾಕಪ್ಪ ಸ್ವಾಮಿ. ಸೋಮ್ನೀರ ಅದೆಲ್ಲ ಏನೂ ಇಲ್ಲ, ನಮ್ಮ ಊರ್ನವ್ರು ಹೇಳೋದು ಮಾಡೋದೆಲ್ಲ ಹುಚ್ಚು ಕೆಲ್ಸನೇ. ಅಸಲಿಗೆ ಬೋರಿಂಗ್ ಪಂಪಲ್ಲಿ ದೆವ್ವ ಏನೋ, ಹುಚ್ಚಲ್ದೆ ಏನೋ. ಅದು ಒಳ್ಳೆ ಕಬ್ಬಿಣದಿಂದ ಮಾಡಿರೋ ಪಂಪ್, ಅದು ಖಚಿತವಾಗಿ 25 ಕೆಜಿ ಇರುತ್ತೆ. ಅದನ್ನ ಮಾರಿದ್ರೆ ನಾವಿಬ್ರು ಒಂದು ತಿಂಗಳವರೆಗೂ ರಾಜಿನ ಥರ ಬದುಕ್ಬೋದು. ಚೆನ್ನಾಗೇ ಇದೆ, ಆದರೆ ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಸರಿ, ನೀನು ಹೇಳ್ತಿದ್ಯಾ ಅಂತ ಬರ್ತೀನಿ. ಸರಿ, ರಾತ್ರಿ ಪಂಪ್ ಹತ್ರ ಬಂದ್ಬಿಡು. ವೀರಬಾಬು ರಾತ್ರಿ ಆಗಿದ ತಕ್ಷಣ ಆ ಪಂಪ್ ಹತ್ರ ಬಂದು ಭಯ ಪಟ್ಟು ಸೂರಿಗೋಸ್ಕರ ನೋಡ್ತಾ ಇದ್ರು. ದೇವ್ರೆ, ಈ ಸೂರ್ಯನ್ ಇನ್ನೂ ಬಂದಿಲ್ಲ, ಭಯದಲ್ಲಿ ನನ್ ಗಂಟ್ಲೆಲ್ಲ ಒಣಗಿ ಪ್ರಾಣ ಹೋಗೋ ತರ ಇದೆ, ನೀರ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ ತಕ್ಷಣ ವೀರಬಾಬು ಹಿಂದೆ ಯಾವ್ದೋ ಒಂದು ಹುಡುಗಿ ಪ್ರತ್ಯಕ್ಷೆಯಾಗಿ, ನೀರ್ ಬೇಕಾ? ಅಯ್ಯೋ ದೇವ್ರೆ, ತಕ್ಷಣಕ್ಕೆ ಹುಡುಗಿ ಎಲ್ಲಿಂದ ಬಂದ್ಲು? ಇದು ಆ ಭೂತ ಅಲ್ವಲ್ಲ? ಅಮ್ಮ ಬೇಡ ಬಿಡು, ನಂಗ್ ನೀರು ಬೇಡ, ಹಾಲು ಬೇಡ, ಮನೆಗ್ ಹೊರಡ್ತೀನಿ. ಇಲ್ಲ, ನೀನು ಇಲ್ಲೇ ನೀರ್ ಕುಡಿಬೇಕು, ಇಲ್ಲ ನನ್ ಕೈ ಅರಿ ಸತ್ ಹೋಗ್ತೀಯ. ನನಗ್ ಬೇಡ ತಾಯಿ. ಸಮಯಕ್ಕೆ ಬಂದೆವು ಸ್ವಾಮಿ. ಆ ತರ ಅವರಿಬ್ರು ಅಲ್ಲಿಂದ ಓಡಿ ಹೋಗಿ ಪ್ರಾಣನ ಕಾಪಾಡ್ಕೋತಾರೆ. ಮಾರನೇ ದಿವಸ ಅಮಾವಾಸ್ಯ ಆಗಿದ್ರಿಂದ ಆ ಊರಿನ ಜನ ಎಲ್ಲ ಬಿಂದಿಗೆ ಇಟ್ಕೊಂಡು ಕೆಂಪು ಬಾವಿ ಹತ್ರ ನಡ್ಕೊಂಡು ಹೋಗ್ತಿದ್ರು. ಎಲ್ಲರೂ ಆ ಬಾವಿ ಹತ್ರ ಸೇರಿ ನೀರನ್ನ ತಗೋತಿದ್ರು. ಸೂರಿ ಆ ನೀರನ್ನ ತಗೊಂಬರಕ್ ಹೋಗ್ತಿರೋ ಅಜ್ಜಿಯನ್ನ ಅಲ್ಲೇ ನಿಲ್ಸಿ, ಏನಮ್ಮ ಅಜ್ಜಿ ಇಷ್ಟಕ್ಕೂ ಆ ಪಂಪ್ ಗಲಾಟೆ ಏನು? ನಿಜವಾಗ್ಲೂ ದೆವ್ವ ಆಯ್ತಾ ಪಂಪಲ್ಲಿ? ಹೌದಪ್ಪ, ನಮ್ಮ ಊರಿಗೆ ಅಲ್ಲಿರೋ ದೆವ್ವದಿಂದ ತುಂಬಾ ದೊಡ್ಡ ಆಪತ್ತಿದೆ. ಅದ್ ಮಾತ್ರ ಅಲ್ಲದೆ ಆ ಪಂಪಿನ ಕೆಳಗಿರೋ ಎಲ್ಲ ದೆವ್ವಗಳು ಒಂದೇ ಕುಟುಂಬಕ್ಕೆ ಸೇರಿದ ದೆವ್ವಗಳು. ಅಸಲಿಗೆ ಏನಾಯ್ತು ಸ್ವಲ್ಪ ವಿವರವಾಗಿ ಹೇಳು ಅಜ್ಜಿ. ಕೆಲವು ವರ್ಷಗಳ ಮುಂಚೆ ಇಬ್ರು ಜಮೀನ್ದಾರ್ ಮಧ್ಯೆ ನಡೆದಿರೋ ಜಗಳದ ಕಾರಣದಿಂದ ಆ ಪಂಪ್ ಅನ್ನ ಅವರು ಉಪಯೋಗಿಸಕ್ ಬಿಡ್ಲಿಲ್ಲ. ಆವಾಗ ಒಂದು ಕುಟುಂಬ ನಮ್ಮ ಹಳ್ಳಿಗೆ ನಡ್ಕೊಂಡ್ ಬರ್ತಿರೋವಾಗ ಅವರಿಗೆ ದಾಹ ಆಗಿ ಆ ಪಂಪಿನಿಂದ ನೀರನ್ನ ಕುಡಿದ್ರು. ಅದು ಗೊತ್ತಾಗಿದ ತಕ್ಷಣ ಜಮೀನ್ದಾರ್ ಇಬ್ರಿಗೂ ತುಂಬಾ ಕೋಪ ಬಂದು ಅವರೆಲ್ಲರನ್ನೂ ಆ ಪಂಪಿನ ಸುತ್ತ ಕಟ್ಟ ಹಾಕಿ ಅವರೇ ಸತ್ ಹೋಗೋವರೆಗೂ ಅವ್ರಿಗೆ ತಿಂಡಿ ನೀರು ಕೊಡಬಾರ್ದಂತ ಊರಿನ ಜನ ಎಲ್ಲರಿಗೂ ಆದೇಶ ನೀಡಿದ್ರು. ಅವರು ನಾವು ಈ ಊರಿಗೆ ಸೇರಿದವ್ರಲ್ಲ ಅಂತ ಎಷ್ಟು ಹೇಳಿದ್ರು ಅದನ್ನ ಕೇಳಲೇ ಇಲ್ಲ. ಆಮೇಲೆ ನಾವು ಏನು ಮಾಡಕ್ಕಾಗ್ಲಿಲ್ಲ. ಆಮೇಲೆ ಕೊನೆಗೂ ನೀರು ಆಹಾರ ಏನು ತಗೊಳ್ದೆ ಅವರ ಪಂಪ ಹತ್ರನೇ ಸತ್ ಹೋದ್ರು. ಅನ್ಯಾಯವಾಗಿ ಸತ್ತೋಗಿರೋ ಅವರ ಕುಟುಂಬದವರೆಲ್ಲ ಇವಾಗ ದೆವ್ವವಾಗಿ ಬದಲಾದ್ರು ಹಾಗೂ ನಮ್ಮ ಮೇಲೆ ಸೇಡ್ ತೀರಿಸ್ಕೋತಿದ್ದಾರೆ. ಆ ಪಂಪಿನ ಸುತ್ತ ಯಾರಾದ್ರೂ ದಾಹ ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು, ಆ ದೆವ್ವ ಅಲ್ಲೇ ಪ್ರತ್ಯಕ್ಷೆಯಾಗುತ್ತೆ. ಆಮೇಲೆ ಅವರನ್ನ ಸಾಯಿಸುವವರೆಗೂ ಬಿಡದೇ ಇಲ್ಲ. ಆದ್ರೆ ಈಗ ಅವ್ರನ್ನ ಅಂತ್ಯ ಮಾಡೋದು ಹೇಗೆ ಅಜ್ಜಿ? ಅದೇನೋಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ನನಗೇನಕ್ಕದಲ್ಲ. ಸರಿ ಬಾಬಾ, ನಾವು ಹೋಗೋಣ. ಸರಿ, ಆದ್ರೆ ಈ ಕೆಂಪು ಬಾವಿ ಕತೆ ಏನು? ಆ ಕೆಂಪು ಬಾವಿಯ ನೀರು ಅದು ಮಾಂತ್ರಿಕ ನೀರಂತೆ. ಅದು ಅಮಾವಾಸ್ಯೆ ಬರಕ್ಕಿನ ಮುಂಚೆ ಸ್ವಲ್ಪ ಕಾಲಕ್ಕೆ ಮಾತ್ರನೇ ಇರುತ್ತೆ. ಆ ತರ ಕೆಂಪಗಿರೋ ನೀರನ್ನ ನಾವು ಮನೆಗೆ ತಗೊಂಡು ಹೋಗಿ ಅದನ್ನ ಹಾಗೆ ಇಡ್ತೀವಿ. ಅದು ಮಾಂತ್ರಿಕ ನೀರಲ್ವಾ, ಅದರಿಂದ ದೆವ್ವ ಅದನ್ನ ನೋಡಿ ಆಮೇಲೆ ನಮ್ಮನೆ ಒಳಗೆ ಬರಲ್ಲ. ಮಿಕ್ಕಿರೋ ಕತೆ ಎಲ್ಲ ನನಗ್ ಗೊತ್ತು. ನಡಿ ಅಜ್ಜಿ, ನೀರಿಡ್ಕೋ ಮೊದಲು. ಅಜ್ಜಿ ಅಲ್ಲಿರೋ ಬಾವಿ ಹತ್ರ ಹೋಗಿದ ತಕ್ಷಣ ಆ ಬಾವಿಯಲ್ಲಿದ್ದ ಕೆಂಪು ನೀರ್ ಹಾಗೆ ಸಾಧಾರಣವಾಗಿ ಬದಲಾಯ್ತು. ಅಯ್ಯಯ್ಯೋ, ಕೆಂಪು ನೀರ್ ಇದ್ದಿದ್ದು ಇವಾಗ ಸಾಧಾರಣವಾಗಿದೆ. ಇವಾಗ ನಾನು ಏನಪ್ಪ ಮಾಡುದು? ನಿಮ್ಮಿಂದಾನೇ ಎಲ್ಲ ನಿಮ್ ಜೊತೆ ಮಾತಾಡ್ಕೊಂಡು ಇದನ್ ಮರ್ತೇ ಹೋಗ್ಬಿಟ್ಟೆ. ಆದ್ರೆ ಇವಾಗ ನೋಡು, ನೀರಿನ ಬಣ್ಣ ಬದಲಾಗೋಯ್ತು. ಆ ದೆವ್ವಗಳೆಲ್ಲ ನನ್ನ ಕಿತ್ತು ತಿನ್ಬಿಡುತ್ತ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡೋದು? ನೀನೇನ್ ಭಯ ಪಡ್ಬೇಡ ಅಜ್ಜಿ, ನಾನಿದ್ದೀನಲ್ಲ.
ಮನೆಗೆ ನಡಿ. ಲೇ ಕೆಂಚ, ನಾವು ಕೂಡ್ಲೆ ಅದ್ಭುತ ಮನೆ ಹತ್ರ ಹೋಗ್ಬೇಕು. ಈಗ ಅವ್ರ ಹತ್ರ ಏಕೋ? ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅದ್ಭುತ ಮುನಿನ್ ಕಂಡು ರಾತ್ರಿ ನಮಗಾಗಿದ್ದಲ್ಲ ಹೇಳಿ ಆ ಪಿಶಾಚಿಗಳಿಂದ ನಮ್ಮ ಊರ್ನ ಕಾಪಾಡೋದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಕೇಳಬೇಕು. ಯಾವುದೋ ಒಂದು ಪರಿಹಾರ ಇದ್ದೇ ಇರುತ್ತೆ. ಹೋಗೋಣ ನಡಿ. ಸೂರಿ, ನಾನು ಕೂಡ್ಲೆ ಮನೆಗೆ ಹೋಗಬೇಕು. ನಮ್ಮ ಅಪ್ಪ ಕೆಂಪು ನೀರು ತಂದ್ರೋ ಇಲ್ವೋ ನೋಡ್ಬೇಕು. ಇಲ್ಲಾಂದ್ರೆ ದೆವ್ವಗಳು ಮೊದಲು ನನ್ನ ಸಾಯಿಸಿ ನನ್ನ ರಕ್ತನ ರಸ ತರ ಕುಡಿದ್ಬಿಡುತ್ತೆ. ಲೇ ಕೆಂಚ, ಭಯಪಡ್ಬೇಡ್ವೋ, ನಾನಿದ್ದೀನಲ್ವಾ, ಹಂಗೇನು ಆಗೋಲ್ಲ. ಬೇಡವೋ, ನಾನು ಹೋಗ್ತಿದ್ದೀನಿ. ವೀರಬಾಬು ಅಲ್ಲಿಂದ ಭಯಪಟ್ಟು ಓಡ್ ಹೋಗ್ತಾರೆ. ಆದ್ರೆ ಸೂರಿ ಮಾತ್ರ ಅದ್ಭುತ ಮುನಿಯನ್ನ ಹುಡ್ಕೊಂಡು ಹೋಗ್ತಾರೆ. ಏನ್ ಸೂರಿ ಈ ಕಡೆ ಬಂದ್ಯಲ್ಲ? ಸ್ವಾಮಿ, ನಮ್ಮ ಊರಲ್ಲಿ ಪಂಪತ್ರ ನಡೆದಿರೋ ಸಾವು ಬಗ್ಗೆ ನಿಮಗ್ ಗೊತ್ತು. ನಿನ್ನೆ ರಾತ್ರಿ ಆ ದೆವ್ವಗಳು ನಮ್ ಕೆಂಚಿನ್ ಕೂಡ ಸಾಯಿಸ್ಬಿಡ್ತಿತ್ತು. ಹೇಗೋ ಇಬ್ರು ತಪ್ಪಿಸ್ಕೊಂಡ್ವಿ. ಇನ್ಯಾರು ನಮ್ಮ ಊರಲ್ಲಿ ಆ ದೆವ್ವಗ್ ಬಲಿ ಆಗ್ಬಾರ್ದು. ಅದಕ್ಕೆ ನೀವು ನನ್ನ ಏನ್ ಮಾಡು ಅಂದ್ರೂ ಮಾಡ್ತೀನಿ ಸ್ವಾಮಿ. ಏನಾದ್ರೂ ಉಪಾಯ ಇದ್ರೆ ಹೇಳಿ. ನಾನು ಮಾಡಬೇಕಾಗಿರೋದು ಮಾಡ್ತಿದ್ದೀನಿ, ಆದ್ರೆ ಅದನ್ನ ತಡೆಯೋಕೆ ನನ್ನ ಶಕ್ತಿ ಸಾಕಾಗ್ತಿಲ್ಲ. ಅದನ್ನ ತಡೆಯೋದಕ್ಕೆ ಒಂದೇ ದಾರಿ ಇರೋದು, ಅದು ಆ ಪಿಂಡಾರಿ ಬೆಟ್ಟ ಮಹಾಮುನಿಯಿಂದನೇ ಆಗೋದು. ಅವರ ದಿವ್ಯ ಶಕ್ತಿಗೆ ಎಂತಹ ಭೂತ ಆಗ್ಲಿ ಪಿಶಾಚಿ ಆಗ್ಲಿ ಭಯಪಡಲೇಬೇಕು. ಅಷ್ಟೊಂದು ಶಕ್ತಿ ಇರೋರು ಅವರ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನ ಹೇಳಿ. ಎಷ್ಟೇ ಶಕ್ತಿಯುವಂತ ಪಿಶಾಚಿ ಆದ್ರೇನು ಅವರ ಮುಂದೆ ತಲೆ ತಗ್ಗಿಸಲೇಬೇಕು. ನೀನು ಕೂಡಲೇ ಪಿಂಡಾರಿ ಬೆಟ್ಟಕ್ಕೆ ಹೋಗಿ ಮಹಾಮುನಿ ನೋಡು. ಅಷ್ಟರಲ್ಲಿ ನಾನು ಮಾಡೋ ಪೂಜೆಗೆ ಬೇಕಾಗಿರೋ ಏರ್ಪಾಟನ್ನೆಲ್ಲ ನಾನೇ ಮಾಡ್ತೀನಿ. ಸರಿ ಸ್ವಾಮಿ, ನಾನು ಈಗಲೇ ಹೋಗ್ತೀನಿ, ನಮ್ಮ ಊರ್ನ ಕಾಪಾಡ್ಕೊಳ್ತೀನಿ. ಆತರ ಸೂರಿ ಮಹಾಮುನಿ ಹತ್ರ ಹೋಗಿ, ಪಿಂಜಾರಿ ಬೆಟ್ಟ ಸೀತಾಪಲ್ಲಿಯಿಂದ ತುಂಬಾ ದೂರದಲ್ಲಿದೆ. ಸೂರಿ ತುಂಬಾ ದೂರ ಪ್ರಯಾಣ ಮಾಡಿ ಪಿಂಜಾರಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಮಹಾಮುನಿಯನ್ನ ನೋಡಿ. ಯಾರು ನೀನು? ಸ್ವಾಮಿ, ನನ್ನ ಅದ್ಭುತ ಮುನಿ ಕಳಿಸಿದ್ದು. ನಮ್ದು ಶೇತಹಳ್ಳಿ, ನಮ್ಮೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನನಗೆಲ್ಲ ಗೊತ್ತು. ಹೇಗಾದ್ರೂ ನೀವೇ ನಮ್ಮೂರಿನ ಪ್ರಜೆಗಳನ್ನ ಕಾಪಾಡಬೇಕು ಸ್ವಾಮಿ. ಒಂದು ಮಾರ್ಗ ಇದೆ, ಆದ್ರೆ ಅದು ನಿನ್ನ ಪ್ರಾಣಕ್ಕೆ ಪ್ರಮಾದ. ಪರವಾಗಿಲ್ಲ ಸ್ವಾಮಿ, ನಮ್ಮ ಊರನ್ನ ನಮ್ಮವರನ್ನ ಕಾಪಾಡ್ಲಿಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರಾಣ ಬಲಿ ಕೊಡ್ಬೇಕು ಅಂದ್ರೂ ಕೊಡ್ತೀನಿ ಸ್ವಾಮಿ. ಸರಿಯಾಗಾದ್ರೆ ನನ್ ಜೊತೆ ಬಾ. ಮಹಾಮುನಿ ಸೂರ್ಯನ್ನ ಗ್ರಹಿಣಿಯ ವಿಗ್ರಹದ ಹತ್ರ ಕರ್ಕೊಂಡು ಹೋಗಿ. ಧರಣಿ ದುಷ್ಟ ಶಕ್ತಿ ವಸಹ ವಸಹಿ ದುಷ್ಟ ಶಕ್ತಿ ಜಯ ಜಯ ಆತ್ಮ ದಿಗ್ಬಂಧನ ವಸಹ ವಸಹ ಗರಣಿ ದಿವ್ಯ ಶಕ್ತಿ ಪ್ರೇರಣ ಜಯ ಜಯ. ಆತರ ಮಂತ್ರ ಹೇಳಿದ ತಕ್ಷಣ ಗರಿಣಿ ವಿಗ್ರಹದ ಕೈಯಲ್ಲಿರೋ ಮಾಂತ್ರಿಕ ಕೋಲಿನಿಂದ ಒಂದು ದೀಪ ಆಚೆ ಬಂದು ಆ ಐದು ತಲೆ ಬುರುಡೆ ಒಳಗೆ ಹೋಗುತ್ತೆ. ಆಮೇಲೆ ಅದನ್ನೆಲ್ಲ ತಗೊಂಡು ಒಂದು ದೊಡ್ಡ ಕಂಬಕ್ಕೆ ಅದನ್ನ ಕಟ್ಟಿ ಸೂರಿ ಕೈಗೆ ಕೊಟ್ಟು, ಸೂರಿ ನೀನು ಮುಂಜಾನೆ ಆಗುವಷ್ಟರಲ್ಲಿ ಹೇಗಾದ್ರೂ ನಿಮ್ಮ ಊರಿಗೆ ಸೇರಬೇಕು. ಈ ಐದು ಬುರುಡೆಗಳ ಜೊತೆ ನಿಮ್ಮ ಊರಿಗೆ ಕಾಲಿಡುತ್ತಿದ್ದಂತೆ ಆ ಪಿಸಾಚಿಗಳನ್ನು ಈ ಬುರುಡೆಗಳು ಆಕರ್ಷಿಸುತ್ತದೆ. ಆ ಪಿಸಾಚಿಗಳನ್ನು ಈ ಬುರುಡೆ ಆಕರ್ಷಿಸೋದ್ರಿಂದ ಅದು ನಿನ್ನ ಹಿಂದೆನೇ ಬರುತ್ತೆ. ಆದರೆ ನೀನು ಭಯಪಡದೆ ಆ ಕೆಂಪು ಬಾವಿಲಿ ಈ ಐದು ಬುರುಡೆಗಳನ್ನು ಬಿಸಾಕು. ಆ ಪಿಸಾಚಿಗಳು ಕೂಡ ಅದರ ಜೊತೆ ಈ ಬಾವಿಯಲ್ಲಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಎಲ್ಲ ಅದ್ಭುತ ಮುನಿ ನೋಡ್ಕೊಳ್ತಾನೆ. ನೆನಪಿಟ್ಕೊ, ಈ ಐದು ಬುರುಡೆಗಳಲ್ಲಿ ಒಂದೇ ಒಂದು ಬಾವಿಯಲ್ಲಿ ಹೋಗದಿದ್ದರೂ ನಿನ್ನ ಪ್ರಾಣಕ್ಕೆ ಅಪಾಯ. ಭಯಪಡದೆ ಧೈರ್ಯವಾಗಿ ಹೋಗು. ಆತರ ಆ ಮಾಂತ್ರಿಕ ಕೋಲನ್ನ ತಗೊಂಡು ಊರಿಗೆ ಹೊರಟು ಹೋಗ್ತಾರೆ. ಅಷ್ಟರಲ್ಲಿ ಅರ್ಧರಾತ್ರಿ ಆಗತ್ತೆ. ಆ ಊರಿನ ಜನ ಎಲ್ಲ ಆ ದೆವ್ವ ಊರೊಳಗ್ ಬಂದು ಯಾರನ್ನ ಸಾಯಿಸ್ಬಿಡುತ್ತೋ ಅಂತ ತುಂಬಾನೇ ಭಯ ಪಟ್ಟು ಜೀವನ ಕೈಯಲ್ಲಿಟ್ಕೊಂಡು ಮನೆಯೊಳಗೆ ಕೂತಿದ್ರು. ಹಾಗೆ ಅರ್ಧರಾತ್ರಿ ಆಗ್ತಿತ್ತು. ಆ ಬೋರಿಂಗ್ ಪಂಪಿನಿಂದ ಪಿಸಾಚಿಗಳು ಆಚೆ ಬಂತು. ಆಮೇಲೆ ದೆವ್ವಗಳು ಊರೊಳಗೂ ಬಂದ್ಬಿಡತ್ತೆ. ಎಲ್ಲರ ಮನೆಯನ್ನ ನೋಡ್ಕೊಂಡೇ ಹೋಗ್ತಿತ್ತು. ಮನೆ ಆಚೆ ಇಟ್ಟಿರೋ ಆ ಮಾಂತ್ರಿಕ ನೀರನ್ನ ನೋಡಿ ಭಯ ಪಟ್ಟು ಹೊರಟು ಹೋಗ್ತಿತ್ತು.
ಅದನ್ನ ಬಾವಿಯೊಳಗೆ ಬಿಸಾಡಿದ ತಕ್ಷಣ ಆ ದೆವ್ವಗಳೆಲ್ಲ ಬಾವಿಯೊಳಗೆ ಒಂದೊಂದಾಗಿ ಹೋಗ್ತಾನೆ ಇತ್ತು. ಆದ್ರೆ ಒಂದೇ ಒಂದು ತಲೆ ಬರುಡೆ ಮಾತ್ರ ಆ ಬಾವಿಯ ಗೋಡೆಗೆ ತಗಲಿ ಹಾಗೆ ಕೆಳಗೆ ಬೀಳುತ್ತೆ. ಕೊನೆಯದಾಗಿ ಬಾವಿಯೊಳಗೆ ಹೋಗ್ತಿದ್ದ ದೆವ್ವ ಹಿಂದೆ ಬಂದು ಸೂರ್ಯನ ಹಿಡಿದು ಸಾಯಿಸಕ್ಕೆ ಹೋಗ್ತಿರೋವಾಗ ಅದ್ಭುತ ಮುನಿ ಓಡಿ ಬಂದು ಬಾವಿ ಹತ್ರ ಹೋಗಿ ಆ ಬುರುಡೆನ ತಗೊಂಡು ಬಾವಿಯೊಳಗೆ ಹಾಕ್ಬಿಡ್ತಾರೆ. ಆ ದೆವ್ವ ಸೂರ್ಯನ ಬಿಟ್ಟು ಬಾವಿಯೊಳಗೆ ಹೋಗ್ಬಿಡತ್ತೆ. ತಕ್ಷಣ ಊರಿನ ಜನ ಎಲ್ಲ ಹಗ್ಗನ ಬಿಟ್ಟಿದ ತಕ್ಷಣ ಮೇಲಿದ್ದ ಕಲ್ಲು ಬಾವಿ ಮೇಲೆ ಬಿದ್ದು ಅದು ಬಾವಿಯನ್ನ ಮುಚ್ಚಿಬಿಡತ್ತೆ. ಕೊನೆಗೂ ದೆವ್ವದ ಹಿಂಸೆ ತೊಲಗ್ತು ಅಂತ ಆ ಊರಿನ ಜನ ಎಲ್ಲ ಸಂತೋಷ ಪಡ್ತಾರೆ. ಸೂರ್ಯ ಧೈರ್ಯ ಸಾಹಸಕ್ಕೆ ಊರಿನ ಜನ ಸಂತೋಷ ಪಟ್ರು.